ったことの中だっけ、いろいろとわざわざインタアーバルナマリケクルバンダーガーアペテインデストベリテデハテルデリバンタヤラアワンドアーバルナピアロイリケバンドイヨンドチンナイルボードベリエルボードダイマンディルボードインタアワンドワストグラムカリディマディたま、あそき、ジューネケ、オトナマガテケ、タカテ、アトナバケマロタ、サンケティブ、マタイゼ。アドリオ、イセーワギ、シティボール、ヤパガワギ、タソボード、オトロ、マンドロ、イバガデル、ユパラ、ゲットウォッシュディンダ、ウォセイリン、ヨンド、マリケル、テルド、ジェンダ、ジェンディケ、セイン、コティブ、サンダバレ。ヨト、オトスト、ウィセーティエノ、イジェンダ、ウィセーティア、モラカ、アンダレ、ಈ ಒಂದು ಫೆಸ್ಟಿವಲ್ ನ ಮುಖಾಂತರ ವೈಶಿಷ್ಟ್ಯಪೂರ್ಣವಾದಂತಹ ಆಭರಣಗಳು ಬಟ್ಟೆ ಬರೆಗಳು ಇನ್ನೊಂದು ಆಭರಣಗಳು ಒಂದು ಮಹಿಳೆಯ ಏನು ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಅದಕ್ಕಾಗಿ ಬಹುಶಃ ಆ ಕೆಲಸವನ್ನು ಬಹುಶಃ ಇವತ್ತು ಸಿಟಿ ಕೋರ್ಟ್ ಮಾಡ್ತಾ ಇದೆ. ಅದಕ್ಕೆ ನಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪುತ್ತೂರಿನಲ್ಲಿ ಮನೆ ಮಾತಾಗಿರುವಂತ ಒಂದು ಆಭರಣ ಮಳಿಗೆ ಅಂತ ಹೇಳಿದ್ರೆ ಅದು ಗೋಲ್ಡ್ ಬಜಾರ್ ಅವರದು, ಗೋಲ್ಡ್ ಸಿಟಿ ಗೋಲ್ಡ್ ಅವರದು. ಸೊ ನಾನಿಲ್ಲಿ ಬಹಳಷ್ಟು ವರ್ಷದಿಂದ ಇಲ್ಲಿ ಕಸ್ಟಮರ್ ಆಗಿದ್ದೇನೆ. ಇಲ್ಲಿಯ ಆ ನಗುಮೊಗದ ಸೇವೆ ಬಹಳಷ್ಟು ಜನರನ್ನು ಆಕರ್ಷಿಸುತ್ತದೆ. ಮತ್ತು ಅದರ ಜೊತೆ ಈಗ ಹೊಸದಾಗಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ಥರದ ಆಭರಣಗಳು ಮತ್ತು ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥ ಎಲ್ಲ ಒಂದು ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡು ಇವತ್ತು ಇಂಥ ಒಂದಿದನ್ನು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಿಜವಾಗಲೂ ಇದಕ್ಕೆ ಶುಭವನ್ನು ಹಾರೈಸ್ತಾ ಇವರ ಈ ಒಂದು ಸೇವೆಯು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಮ್ಮ ಪುತ್ತೂರು ಶಾಖೆಯು ಈಗ 8ನೇ ವರ್ಷಕ್ಕೆ ಪ್ರಾದಾರ್ಪಣೆ ಮಾಡ್ತಾ ಇರುವಂತಹ ಈ ಶುಭ ಸಂದರ್ಭದಲ್ಲಿ ನಾವು ಒಂದು ಸಿ ಜಿ ಡಿ ಫೆಸ್ಟ್ 2020 ಎಂಬಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗ್ರಾಹಕರಿಗೆ ಅನುಕೂಲವಾಗುವಂತಹ ಅನೇಕ ಅನೇಕ ಬಹುಮಾನಗಳನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ. ವಿಶೇಷವಾಗಿ ಅಂದರೆ ಇದರಲ್ಲಿ ಮದುವೆಗೋಸ್ಕರ ಖರೀದಿ ಮಾಡುವಂತಹ ನವದಂಪತಿಗಳಿಗೆ ಹನಿಮೂನ್ ಪ್ಯಾಕೇಜ್ ಹಾಗೂ ನಿರ್ದಿಷ್ಟ ತೂಕದ ಚಿನ್ನಾಭರಣಗಳನ್ನು ಖರೀದಿಸಿದಲ್ಲಿ ಅವರಿಗೆ ಉಚಿತವಾಗಿ ಡೈಮಂಡ್ ರಿಂಗ್ ನೀಡುವಂತಹ ಒಂದು ಕಾರ್ಯಕ್ರಮ, ಅದೇ ರೀತಿ ಕೂಪನ್ ಮುಖಾಂತರ ಬಂಪರ್ ಬಹುಮಾನವನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಥಮ ಹಾಗೂ ದ್ವಿತೀಯ ಬಹುಮಾನವಾಗಿ ರೆಫ್ರಿಜರೇಟರ್ ಹಾಗೂ ವಾಷಿಂಗ್ ಮೆಷಿನ್ ನೀಡುವಂತಹ ಒಂದು ಕಾರ್ಯಕ್ರಮ, ಹಾಗೂ ವಾರದಲ್ಲಿ ವಾರದ ಗ್ರಾಹಕರಿಗೆ ತಮ್ಮ ಲಕ್ಕಿ ಡ್ರಾಪ್ ಮೂಲಕ ವಿಶೇಷವಾದ ಬಹುಮಾನಗಳನ್ನು ಅರ್ಪಿಸ್ತಾ ಹಾಗೂ ಚಿನ್ನಾಭರಣಗಳ ತಯಾರಿಕಾ ವೆಚ್ಚದಲ್ಲಿ ಸುಮಾರು 55% ಮಜೂರಿಯನ್ನು ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಅದಂದರೆ ಅತಿ ಕಡಿಮೆ ಮಜೂರಿಯಲ್ಲಿ ಸಿಟಿಗೋಲ್ಡ್ ಗ್ರಾಹಕರಿಗೆ ತಮ್ಮ ಅಮೂಲ್ಯವಾದ ಚಿನ್ನಾಭರಣಗಳನ್ನು ನೀಡ್ತಾ ಬಂದಿದ್ದೇವೆ. ನಾವು 7 ವರ್ಷದಿಂದ ಇಲ್ಲಿ ವ್ಯವಹಾರ ನಡೆಸಿದ್ದು ತಾವೆಲ್ಲರೂ ನಮಗಾಗಿ ಬಹಳಷ್ಟು ಸಹಕಾರವನ್ನು ನೀಡಿದ್ದೀರಿ, ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ.